ಚಿತ್ರದುರ್ಗದ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಬಲ ಅರಸರಲ್ಲಿ ಒಬ್ಬರಾಗಿರುವಂತವರು ಶ್ರೀ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರು. ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ತಮ್ಮ ಯುದ್ಧಗಳಿಂದ ಮತ್ತು ತಾವು ಮಾಡಿದ ಲೋಕೋಪಯೋಗಿ ಕಾರ್ಯಗಳಿಂದ ಎಲ್ಲ ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ. ಇಂದಿಗೂ ಚಿತ್ರದುರ್ಗದಂಥ ಬಯಲು ಸೀಮೆ ಮಳೆ ಬೀಳಲಿಕ್ಕೆ ಮತ್ತು ಅಲ್ಲಿನ ಕೆರೆಕಟ್ಟೆಗಳ ವ್ಯವಸ್ಥೆಯನ್ನು ಸಜ್ಜುಗೊಳಿಸಲಿಕ್ಕೆ ಭರಮಣ್ಣ ನಾಯಕರು ಮಾಡಿರುವ ಚಿಂತನೆಗಳು ಅಗಾಧ ಮತ್ತು ಅಪರಿಮಿತ. ಅವರು ಮಾಡಿರುವ ಈ ಒಂದು ಸಾಧನೆಗಳ ಸ್ಮರಣೆಗಾಗಿ ಇದೇ ಮೇ ತಿಂಗಳ 20ರಂದು ರಾಜ್ಯದಾದ್ಯಂತ ಭರಮಣ್ಣ ನಾಯಕ ಅವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಗುತ್ತಿದೆ. ಬನ್ನಿ, ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಮಾಡಿರುವಂಥ ಲೋಕೋಪಯೋಗಿ ಕಾರ್ಯಗಳೇನು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ಅವರ ಕಾಲದಲ್ಲಿ ಆಗಿರುವಂಥ ಗುಡಿ, ದೇವಸ್ಥಾನ, ಸಮಾಧಿ ಗುಡಿಗಳ ಬಗ್ಗೆ ನೋಡುವುದಾದರೆ, ಏಕನಾಥಮ್ಮನ ಪಾದದ ಗುಡಿಯನ್ನು ಎರಡು ಬಾರಿ ಅಂದರೆ ಒಂದು ಜಾಗದಿಂದ ಮತ್ತೊಂದು ಕಡೆ ಅದನ್ನು ಕೆಡವಿ ಮತ್ತೊಂದು ಕಡೆ ಶಿಫ್ಟ್ ಮಾಡಿ ಕಟ್ಟಿಸಿರುವಂಥದ್ದು, ಮತ್ತು ಭೀಮೇಶ್ವರ ದೇವಸ್ಥಾನ, ಕಂಬದರಾಯನ ಗುಡಿ, ಹನುಮಂತರಾಯನ ಗುಡಿ, ನೀಲಕಂಠೇಶ್ವರ ದೇವಸ್ಥಾನ, ಕಾಳಹಸ್ತೀಶ್ವರ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ, ಉತ್ಸವಾಂಬ ಗುಡಿ, ನಾಗರದೋಣಿ ಪ್ರಾಣಲಿಂಗನ ಗುಡಿ, ಕುಮಾರ ಜಂಪಣ್ಣನ ಸಮಾಧಿ ಗುಡಿ, ಅವ್ವ ದ್ಯಾಮವ್ವನ ಸಮಾಧಿ ಗುಡಿ, ಕಾಟನಾಯಕನ ಸಮಾಧಿ ಗುಡಿ, ಹೀಗೆ ಹಲವು ದೇವಸ್ಥಾನಗಳನ್ನು ಭರಮಣ್ಣ ನಾಯಕರು ಕಟ್ಟಿಸಿರುವಂಥದ್ದನ್ನು ನೋಡ್ಬೋದು. ಇವರ ಕಾಲದಲ್ಲಿ ಭರಮಸಾಗರ, ಉಚ್ಚವನಹಳ್ಳಿ, ರಂಗವನಹಳ್ಳಿ, ಕುಮಾರ ಮದಕರಿ ನಾಯಕನ ಕೋಟೆ, ಚಿಕ್ಕ ಸಿದ್ದವ್ವನಹಳ್ಳಿ, ಚಿಕ್ಕ ಪಾಲವ್ವನಹಳ್ಳಿ, ಭರಮನಹಳ್ಳಿ ಮೊದಲಾದ ಊರುಗಳನ್ನು ಹೊಸದಾಗಿ ನಿರ್ಮಾಣ ಮಾಡಲಾಗಿತ್ತು. ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಕಾಲದಲ್ಲಿ ದೊಡ್ಡ ತೋಟ ಅನ್ನುವಂಥ ಚಿತ್ರದುರ್ಗದ ಬೆಟ್ಟದ ಒಳಗಿದ್ದಂಥ ಒಂದು ತೋಟ ಮತ್ತು ಶೃಂಗಾರ ತೋಟ ಅನ್ನುವಂಥ ಒಂದು ತೋಟವನ್ನು ಕೂಡ ಇವರ ಕಾಲದಲ್ಲಿ ಒಟ್ಟು ಎರಡು ತೋಟಗಳನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಇವರು ನಿರ್ಮಿಸಿದ ಚಾವಡಿ, ಬೊಕ್ಕಸ, ಉಪ್ಪರಿಗೆ ಮಂಟಪ ಮತ್ತು ಚೌಕಿಯನ್ನು ನೋಡೋದಾದರೆ, ಪಲ್ಲಕ್ಕಿ ಚಾವಡಿ, ಗಾಳಿ ಮಂಟಪ, ಅರಮನೆ ಬಳಿಯ ಚೌಕಿ, ಕಾವಲು ಚಾವಡಿ, ಟೆಂಕಮುಖದ ಚಾವಡಿ, ದೊಡ್ಡ ಚದುರು ಚಾವಡಿ, ದೊಡ್ಡ ಬೊಕ್ಕಸ ಮೊದಲಾದ ಚಾವಡಿಗಳನ್ನು ಇವರ ಕಾಲದಲ್ಲಿ ಕಟ್ಟಲಾಗಿದೆ. ಇವರ ಕಾಲದಲ್ಲಿ ಆದಂತಹ ಅರಮನೆಗಳನ್ನು ನೋಡೋದಾದರೆ, ದೊಡ್ಡ ಅರಮನೆ ಕೋಟೆಯ ಒಳಗಡೆ, ಮತ್ತು ಚಿಕ್ಕ ಅರಮನೆ, ದೇಮವನ ಅರಮನೆ ಮತ್ತು ತಂಗಿ ಭರಮವನ ಹೆಸರುಗಳಲ್ಲಿ ಒಟ್ಟು 4 ಅರಮನೆಗಳನ್ನು ಇವರು ಕಟ್ಟಿಸಿರುವಂಥದ್ದು ಕಾಣ್ಬೋದು. ಇವರ ಕಾಲದಲ್ಲಿ 2 ಮಠಗಳನ್ನು ಕಟ್ಟಲಾಗಿರುವಂಥದ್ದು, ಶ್ರೀ ಮುರುಘಾ ಮಠ ಕೋಟೆ ಒಳಗಡೆ ಇರುವಂಥದ್ದು, ಹಾಗೆ ದೊಡ್ಡ ಮಠ ಅನ್ನುವಂಥ ಮಠವನ್ನು, ಒಟ್ಟು 2 ಮಠಗಳನ್ನು ಭರಮಣ್ಣ ನಾಯಕರು ಕಟ್ಟಿಸಿರುವಂಥದ್ದನ್ನು ನೋಡ್ಬೋದು. ಸ್ನೇಹಿತರೆ, ಇವರ ಕಾಲದಲ್ಲಿ ಆದಂಥ ಕೆರೆ ಬಾವಿ ಹೊಂಡಗಳನ್ನು ನೋಡ್ತಾ ಹೋದರೆ, ಆಲೂರು ಕೋಟೆ ಬಾವಿ, ಮುರುಘೇಸ್ವಾಮಿ ಮಠದ ಬಳಿಯ 2 ಕೆರೆಗಳು, ಭರಮಸಾಗರದ 2 ಕೆರೆಗಳು, ಭರಮ ಸಮುದ್ರ ಅಂದರೆ ಜಗಳೂರು ಸೀಮೆಯ ಕೆರೆ, ಅಣಜಿ ಕೆರೆ, ಭೀಮ ಸಮುದ್ರ ಕೆರೆ, ಜಂಪಣ್ಣ ನಾಯಕನ ಕೋಟೆ ಕೆರೆ, ಮದಕರಿ ನಾಯಕನ ಕೋಟೆ ಕೆರೆ, ಚಿಕ್ಕ ಸಿದ್ದಕ್ಕ ನಾಗತಿ ಕೆರೆ, ಚಿಕ್ಕ ಸಿದ್ದವ್ವನಹಳ್ಳಿ ಕೆರೆ, ಚಿಕ್ಕ ಪಾಲವ್ವನಹಳ್ಳಿ ಕೆರೆ, ಭರಮವ್ವನ ಕೆರೆ, ಹಸಿವಾಳನ ಕೆರೆ, ಮದಕರಿ ನಾಯಕ ಕೆರೆ, ಕಸ್ತೂರಿ ರಂಗಪ್ಪ ನಾಯಕನ ಕೆರೆ, ರಂಗಯ್ಯನ ಕೆರೆ, ದಯಮವನ ಕೆರೆ, ಕರೇಕಲ್ಲು ಹೊಂಡ, ಸಂತೆ ಹೊಂಡ, ಇವುಗಳನ್ನು ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಸ್ನೇಹಿತರೆ, ಇನ್ನು ಭರಮಣ್ಣ ನಾಯಕರ ಕಾಲದಲ್ಲಿ ಆದಂಥ ಬಾಗಿಲುಗಳನ್ನು ನೋಡ್ತಾ ಹೋದರೆ, ಏಕನಾಥಮ್ಮನ ಬಾಗಿಲು, ಹಿಡಿಂಬೇಶ್ವರ ಬಾಗಿಲು, ಹನುಮನ ಬಾಗಿಲು, ಒನಕೆ ಕಿಂಡಿ ಬಾಗಿಲು, ಒಟ್ಟು 4 ಬಾಗಿಲುಗಳು ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಚಿತ್ರದುರ್ಗವನ್ನು ಕಾಪಾಡಿದ್ರಲ್ಲಿ ಭಾಳ ಮುಖ್ಯ ಅಂತ ಅಂದರೆ ಗಡಿಕೋಟೆಗಳು. ಅಂಥ ಗಡಿಕೋಟೆಗಳಲ್ಲಿ ಪ್ರಮುಖವಾಗಿ 5 ಗಡಿಕೋಟೆಗಳನ್ನು ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರು ಕಟ್ಟಿದ್ರು. ಆಲೂರು ಕೋಟೆ, ಸಿದ್ದವನ ದುರ್ಗದ ಕೋಟೆ, ಬಸವನ ಕೋಟೆ, ಆಲಘಟ್ಟದ ಕೋಟೆ ಮತ್ತು ಸಿದ್ದಯ್ಯನ ಕೋಟೆ ಗಡಿಕೋಟೆಗಳನ್ನು ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದನ್ನು ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಭರಮಣ್ಣ ನಾಯಕರ ಕಾಲದಲ್ಲಿ ಆದಂಥ ಕೋಟೆ ಕೊತ್ತಲಗಳನ್ನು ನೋಡ್ತಾ ಹೋದರೆ, ಅಣಜಿ ಕೋಟೆಯನ್ನು ಇವ್ರ ಕಾಲದಲ್ಲಿ ಕಟ್ಟಲಾಗಿದೆ, ನೆಲ್ಲಿಕಾಯಿ ಸಿದ್ದಪ್ಪನ ಕೊತ್ತಲವನ್ನು ಇವ್ರ ಕಾಲದಲ್ಲಿ ಕಟ್ಟಲಾಗಿರುವಂಥದ್ದು, ದೊಡ್ಡ ಕೊತ್ತಲ ಅನ್ನುವಂಥ ಕೊತ್ತಲವನ್ನು ಇವ್ರ ಕಾಲದಲ್ಲಿ ಕಟ್ಟಲಾಗಿದೆ, ಸಂತೆ ಬಾಗಿಲು ಮತ್ತು ಸುತ್ತುಕೋಟೆ, ಇಷ್ಟು ಒಂದು ಕೋಟೆ ಕೊತ್ತಲಗಳನ್ನು ಇವ್ರ ಕಾಲದಲ್ಲಿ ಕಟ್ಟಲಾಗಿದೆ. ಸ್ನೇಹಿತರೆ, ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಅಧಿಕಾರಿಗಳಾಗಿ, ಉದ್ಯೋಗಸ್ಥರಾಗಿ, ಅಧೀನರಾಗಿ ಇದ್ದಂಥ ಪ್ರಮುಖರು ಅವರು ಕೂಡ ಜನಕಲ್ಯಾಣ ಕಾರ್ಯಗಳನ್ನು ಮಾಡಿಸಿದ್ದಾರೆ ಅವ್ರ ಮೂಲಕನೂ. ಅಂತಹ ಒಂದು ಮಹಾಕಾರ್ಯಗಳು ಅಂತಂದರೆ, ದ್ಯಾಮವ್ವನಹಳ್ಳಿಯ ಕೆರೆ ಆಗಿರ್ಬೋದು, ಚಿತ್ರದುರ್ಗ ಪರಿಸರದಲ್ಲಿ ಕಟ್ಟೆ ಕಟ್ಟಿಸಿದ್ದಾಗಿರ್ಬೋದು, ದ್ಯಾಮವ್ವನಹಳ್ಳಿ ಈಶ್ವರನ ಗುಡಿ, ಚಿಕ್ಕಣ್ಣನಹಳ್ಳಿಯ ಈಶ್ವರನ ಗುಡಿ, ಆಲು ರಾಮೇಶ್ವರ ಗುಡಿಯ ಮುಂಭಾಗದ ದೀಪಮಾಲೆ ಕಂಬ, ಚಿಕ್ಕಣ್ಣನಹಳ್ಳಿಯ ಹನುಮಂತ ದೇವರ ಗುಡಿ, ಮೇಲುದುರ್ಗದಲ್ಲಿ ಕಾಶಿನಾಥ ಗುಡಿ,
ಒಂದು ರಥವನ್ನು ಕೂಡ ಮಾಡಿಸಿದ್ದಾರೆ. ಮಲ್ಲಪ್ಪನ ಬಾವಿಯ ಸಂಧ್ಯಾ ಮಂಟಪ, ನಾಯಕನಹಟ್ಟಿಯಲ್ಲಿ ತಿಪ್ಪೇರುದ್ರಸ್ವಾಮಿ ಸಮಾಧಿ ಮಠ, ಆಲೂರಾಮೇಶ್ವರದಲ್ಲಿ ಗಂಗಾದೇವಿ ಗುಡಿ, ಕಾಶಿಯಲ್ಲಿ ಉಪ್ಪರಿಗೆಯನ್ನು ಕೂಡ ಇವರ ಒಂದು ಅಧೀನರು ಮಾಡಿಸಿರುವಂಥದ್ದು, ಯಳಗೋಡಿನಲ್ಲಿ ಹನುಮಂತ ದೇವರ ಗುಡಿ, ಹಾದರಗಟ್ಟೆಯ ಹನುಮಂತ ದೇವರ ಗುಡಿಯನ್ನು ಕಟ್ಟಿಸಲಾಗಿರುವಂಥದ್ದು, ಮೇಲುದುರ್ಗದ ಒನಕೆಯ ಕಿಂಡಿಯ ಬಳಿ ಬಸವಣ್ಣನ ದೇವಸ್ಥಾನವನ್ನು ಕೂಡ ಇವರ ಅಧೀನರು ಕಟ್ಟಿಸಿರುವಂಥದ್ದು. ಒಟ್ಟಾರೆ ಇಷ್ಟು ಮಹಾಕಾರ್ಯಗಳನ್ನು, ಇದಲ್ಲದೆ ಇನ್ನೂ ಹಲವಾರು ಅಂಶಗಳು ಇನ್ನೂ ಸಿಕ್ಕಿಲ್ಲ, ಅಂಥ ಅಂಶಗಳು ಕೂಡ ಒಳಗೊಂಡಂತೆ ಮಹಾಕಾರ್ಯಗಳನ್ನು ಇವರು ಮಾಡಿರುವಂಥದ್ದು. ರಾಜ ಬಿಚ್ಚುಗತ್ತಿ ಭರಮಣ ನಾಯಕರು 1611 1642 ಚಿತ್ರದುರ್ಗದ ಮಹಾರಾಜರಾಗಿ ಆಳ್ವಿಕೆಯನ್ನು ನಡೆಸಿ ಚಿತ್ರದುರ್ಗದ ಜನಮಾನಸದಲ್ಲಿ ಎಂದಿಗೂ ಮರೆಯಲಾಗದ ಧ್ರುವತಾರೆಯಾಗಿ ಉಳಿದಿದ್ದಾರೆ. ಅಂತಹ ಮಹಾಪುರುಷನ ಪುಣ್ಯಸ್ಮರಣೆಯು ಇದೇ ತಿಂಗಳ May 20 ನಾಡಿನಾದ್ಯಂತ ನಡೆಯಲಿದ್ದು, ನಾವೆಲ್ಲರೂ ಕೂಡ ಬಿಚ್ಚುಗತ್ತಿ ಭರಮಣ ನಾಯಕರ ಸಾಧನೆಗಳನ್ನು ಸ್ಮರಿಸುವ ಮೂಲಕ ಅವರ ಪುಣ್ಯಸ್ಮರಣೆಯನ್ನು ಆಚರಿಸೋಣ ಎನ್ನುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.